ಟ್ರಾಫಿಕ್ ಜಂಜಾಟವಿಲ್ಲದೆ ಓಡಾಡುತ್ತಿರುವ ಬೆಂಗಳೂರು ಮಂದಿ ಸಾಮಾನ್ಯ ದಿನದಲ್ಲೇ ವೀಕೆಂಡ್ ಫೀಲ್ ಕೊಡ್ತಾ ಇದೆ ಸಿಲಿಕಾನ್ ಸಿಟಿ. ಸಂಚಾರ ವಿಭಾಗಕ್ಕೆ ಇವತ್ತು ಸ್ಪೆಷಲ್ ಕಮಿಷನರ್ ಆಯ್ಕೆಯಾಗಿದೆ. ಟ್ರಾಫಿಕ್ ಚಿತ್ರಣ ಬದಲಾಗಿದೆ. ದಿನದ ಸಮಯದಲ್ಲಿ ಹೆವಿ ವೆಹಿಕಲ್ ಮೂವ್ಮೆಂಟ್ ಅನ್ನು ಬಂದ್ ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ. ಈ ಬಗ್ಗೆ ಟ್ವೀಟ್ ಮೂಲಕ ಸಂಚಾರಿ ಪೊಲೀಸರಿಂದ ಮಾಹಿತಿ ಹೊರಬಿದ್ದಿದೆ. ಬೆಂಗಳೂರು ವಾಹನ ಸಂಚಾರ ಸವಾರರಿಂದ ಅದ್ಭುತವಾದ ಒಂದು ರೆಸ್ಪಾನ್ಸ್ ಸಿಕ್ಕಿದೆ. ಸಂಚಾರ ಪೊಲೀಸರಿಗೆ ಹರಿದು ಬಂತು ಧನ್ಯವಾದಗಳ ಮಹಾಪೂರ. ಯಾಕಂದರೆ ಕೇರ್ ಮಾರ್ಕೆಟ್ನಂತಹ ಹಾರ್ಟ್ ಆಫ್ ದಿ ಸಿಟಿಯಲ್ಲೂ ಕೂಡ ಸಂಚಾರ ಸಾಮಾನ್ಯವಾಗಿರುತ್ತೆ ಅಂತ ಹೇಳಿದರೆ ಈ ರೀತಿಯ ವ್ಯವಸ್ಥೆಗೆ ಬೆಸ್ಟ್ ಆಗುತ್ತೆ ಸಿಲಿಕಾನ್ ಸಿಟಿಗೆ. ವೀಕೆಂಡಲ್ಲಿ ಎಲ್ಲ ಮನೇಲಿ ಇರ್ತಾರೆ, ರಸ್ತೆಗಳು ಖಾಲಿ ಖಾಲಿ ಇರ್ತಾವಲ್ಲ, ಆ ರೀತಿಯಾಗಿ ಎಲ್ಲ ಮೂಮೆಂಟಲ್ಲಿ ಇರುತ್ತಂದರೆ ಅದು ಸ್ವಾಗತಾರ್ಹ ಅಂಥೇಳಿ ಒಂದು ಟ್ರಾಫಿಕ್ ಇಲಾಖೆಗೆ ಧನ್ಯವಾದಗಳ ಒಂದು ಮಹಾಪೂರವನ್ನೇ ತಿಳಿಸ್ತಾ ಇದ್ದಾರೆ. ಅಲ್ಲಿನ ವಾಹನ ಸವಾರುಗಳೆಲ್ಲರೂ ಕೂಡ ಟ್ರಾಫಿಕ್ ಜಂಜಾಟವಿಲ್ಲದೆ ಓಡಾಡುತ್ತಿದ್ದಾರೆ. ಬೆಂಗಳೂರು ಮಂದಿ ಸಾಮಾನ್ಯ ದಿನದಲ್ಲಿ ವೀಕೆಂಡ್ ಫೀಲ್ ಕೊಡ್ತಾ ಇದೆ ಸಿಲಿಕಾನ್ ಸಿಟಿ. ಯಾಕಂತ ಹೇಳಿದರೆ ಹೆವಿ ವೆಹಿಕಲ್ ಓಡಾಡೋದ್ರಿಂದ ಟ್ರಾಫಿಕ್ ಜಾಮ್ ಆಗುತ್ತೆ, ಅವು ಮೂವ್ಮೆಂಟ್ ಆಗಲ್ಲ ಆದಷ್ಟು ಬೇಗನೆ. ಹಾಗಾಗಿ ಈ ನಾವು ಕಸದ ವಾಹನಗಳಿರ್ಬೋದು ಅಥವಾ ಬೇರೆ ಬೇರೆ ರೀತಿಯ ಟ್ರಿಪ್ಪರ್ ಲಾರಿಗಳಿರ್ಬೋದು, ದೊಡ್ಡ ದೊಡ್ಡ ವೆಹಿಕಲ್ಗಳು ಮೂವ್ಮೆಂಟ್ ಸ್ಲೋ ಇರುತ್ತೆ. ಹಾಗಾಗಿ ಆ ವೆಹಿಕಲ್ಗಳು ನಾವು ಇವಾಗ ದೊಡ್ಡ ದೊಡ್ಡ ಹೆವಿ ಲೋಡನ್ನು ಸಾಗಿಸುವ ಲಾರಿಗಳಿರ್ತವೆ, 12-13 ಚಕ್ರದ ಗಾಡಿಗಳು ರೋಡಲ್ಲಿ ಹೋಗಬೇಕಾದ್ರೆ ಭಾಳ ಸ್ಲೋ ಮೂವಿಂಗ್ ಇರುತ್ತೆ. ಹಾಗಾಗಿ ಹಿಂದೆ ದೊಡ್ಡ ದೊಡ್ಡ ಟ್ರಾಫಿಕ್ ಆಗುತ್ತೆ, ಫ್ಲೈಓವರ್ಗಳಲ್ಲಿ ಜಾಮ್ ಆಗುತ್ತೆ. ಅದೆಲ್ಲವನ್ನು ತಪ್ಪಿಸ್ಬೇಕು. ಹಾಗಾಗಿ ದಿನ ಏನು ಡೇ ಅಲ್ಲಿ ಏನಿದೆ ಹೆವಿ ವೆಹಿಕಲ್ ಸಿಟಿ ಒಳಗೆ ಓಡಾಡೋದು ಬೇಡ, ನೈಟ್ ಟೈಮಲ್ಲಿ ಮಾತ್ರ ಅವು ಸಂಚಾರ ಮಾಡಲಿ ಅಂತ ಸಂಚಾರಿ ಪೊಲೀಸರ ಹೊಸ ಒಂದು ನಿಯಮ ಸ್ವಾಗತಾರ್ಹವಾಗಿದೆ. ಯಾಕಂದರೆ ಟ್ರಾಫಿಕ್ ಕಿರಿಕಿರಿ ಇಲ್ಲ. ಇವಾಗ ನಾವು ಆಫೀಸಿಗೆ ಹೋಗಬೇಕಂದ್ರೆ 2 ಅವರ್ ಮುಂಚಿತವಾಗಿ ಹೊರಡಬೇಕು, ಆದರೂ ಕೂಡ ಇನ್ ಟೈಮಿಗೆ ಹೋಗ್ತೀವಿ ಅಂತ ಗೊತ್ತಿರಲ್ಲ. ಅಂಥದ್ದೊಂದು ವ್ಯವಸ್ಥೆಗಳು ಮುಂದಿನ ದಿನಗಳಲ್ಲಿ ಆದರೆ ಬಹಳಷ್ಟು ಹೆಲ್ಪ್ ಆಗುತ್ತೆ. ಅದು ಬೆಂಗಳೂರಿನಲ್ಲಿ ಸ್ಪೆಷಲ್ ಆಗಿ ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ಇದೊಂದು ರೀತಿಯ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಹೆವಿ ವೆಹಿಕಲ್ ಡೇಲಿ ಓಡಾಡೋದ್ರಿಂದ ನಿಜಕ್ಕೂ ರೋಡ್ಗಳು ಸಾಕಷ್ಟು ಜಾಮ್ ಆಗಿಬಿಡ್ತವೆ. ನಾವು ಇನ್ ಟೈಮಿಗೆ ಅವರವರ ಕಾರ್ಯಕ್ಕೆ ಅಥವಾ ಅವರವರ ಕಚೇರಿಗಳಿಗೆ ತೆರಳಿಕ್ಕೂ ಕೂಡ ಭಾಳಷ್ಟು ಕಷ್ಟಪಡ್ತಾ ಇದ್ರು ಜನ. ಟ್ರಾಫಿಕ್ ಕಿರಿಕಿರಿ ಅಲ್ಲೇ ಟೈಮ್ ಹೋಗ್ತಾ ಇತ್ತು. ಒಂದು ಉತ್ತಮ ಇದೊಂದು ಯೋಜನೆ ಅಲ್ವಾ ವಿಶ್ವನಾಥ್? ಇಂದು ನಿನ್ನೆಗಲ ಅನೇಕ ವರ್ಷಗಳಿಂದಲೂ ಕೂಡ ಬೆಂಗಳೂರು ಬೆಳೀತಾ ಹೋದಂತೆ ಬೆಂಗಳೂರಿನಲ್ಲಿ ಜನಸಂಖ್ಯೆ ಜಾಸ್ತಿ ಆಗುತ್ತೆ, ವಾಹನಗಳ ಸಂಖ್ಯೆ ಕೂಡ ಜಾಸ್ತಿ ಆಗಿರುತ್ತೆ. ಅದರಲ್ಲಿ 2 ವೀಲರ್ ಇರ್ಬೋದು, 4 ವೀಲರ್ ಇರಬಹುದು, ಇಂತಹ ವಾಹನಗಳನ್ನು ತೆಗೆದುಕೊಂಡು ಪೀಕ್ ಅವರ್ಸಲ್ಲಿ ಸ್ಪೆಷಲಿ ಏನು 8 ಗಂಟೆಯಿಂದ 11 ಗಂಟೆವರೆಗೂ ಕೂಡ ಸಾಕಷ್ಟು ಟ್ರಾಫಿಕ್ ಜಾಮ್ ಇರುತ್ತೆ. ಬೆಳಗಿನ ಜಾವ ನಂತರ ಸಂಜೆ 5 ಗಂಟೆಯಿಂದ ರಾತ್ರಿ 9-10 ಗಂಟೆವರೆಗೂ ಕೂಡ ಟ್ರಾಫಿಕ್ ಕಿರಿಕಿರಿ ಇರುತ್ತೆ. ಮಧ್ಯಾಹ್ನದ ಸಮಯದಲ್ಲೂ ಕೂಡ ಕೆಲವೊಂದು ಪ್ರಮುಖ ಏರಿಯಾಗಳಲ್ಲಿ ಅಂದ್ರೆ KR ಪುರಂ ಈ ಭಾಗದಲ್ಲಿ, ಮಾರ್ಕೆಟ್ ಏರಿಯಾಗಳಲ್ಲಿ, ಇಂತಹ ಭಾಗಗಳಲ್ಲಿ ಸಾಕಷ್ಟು ಟ್ರಾಫಿಕ್ ಜಾಮ್ ಆಗ್ತಾ ಇತ್ತು. ಅದಕ್ಕೆ ಈಗ ಪ್ರಮುಖವಾಗಿ ಏನು ಸಂಚಾರ ಪೊಲೀಸ್ ಇಲಾಖೆ ಪ್ರಮುಖರಾದಂತಹ ಈಗ ಹೊಸದಾಗಿ ಸ್ಪೆಷಲ್ ಜಾಯಿಂಟ್ ಕಮಿಷನರ್ ಏನಿದ್ದಾರೆ, ಸ್ಪೆಷಲ್ ಟ್ರಾಫಿಕ್ ಕಮಿಷನರ್ ಸಲೀಂ ಅವರು ಕೂಡ ಬಂದ ತಕ್ಷಣವೇ ಒಂದು ಹೊಸದಾದ ಒಂದು ಯೋಜನೆಯನ್ನು ಕೂಡ ಜಾರಿಗೆ ತಂದಿರುವಂಥದ್ದು. ಹೆಬ್ಬಾಳ ಭಾಗದಲ್ಲಿ ಹೆವಿ ವೆಹಿಕಲ್ಸ್ಗಳಿಗೆ ರಾತ್ರಿ ಮಾತ್ರ ಓಡಾಡುವಂತಹ ಅವಕಾಶವನ್ನ ಕೊಟ್ಟಿರುವಂಥದ್ದು. ಹೀಗಾಗಿ ಟ್ರಾಫಿಕ್ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಂತಹ ಜನರು ಕೂಡ ಈಗ ಖುಷಿಯಾಗಿರುವಂಥದ್ದು. ಪ್ರಮುಖವಾಗಿ ಮಾರ್ಕೆಟ್ ಏರಿಯಾ, ಹೆಬ್ಬಾಳ, KR ಪುರಂ, ಸಿಲ್ಕ್ ರೋಡ್ ಈ ಭಾಗದಲ್ಲಿ ಈಗ ಟ್ರಾಫಿಕ್ ಸ್ವಲ್ಪ ತಗ್ಗಿದೆ ಅಂತಾನೆ ಹೇಳ್ಬೋದು. ಹೀಗಾಗಿ ಹೆವಿ ವೆಹಿಕಲ್ಗಳನ್ನ ದಿನದ ಸಮಯದಲ್ಲಿ ಮೂವ್ಮೆಂಟ್ ಬಂದ್ ಆದೇಶ ಎಲ್ಲೋ ಒಂದು ಕಡೆ ಕ್ಲಿಕ್ ಆಗಿದೆ ಅಂತಾನೆ ಹೇಳ್ಬೋದು. ಹೀಗಾಗಿ ಟ್ವಿಟರ್ ಮೂಲಕ ಸಂಚಾರ ಪೊಲೀಸರು ಕೂಡ ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಟ್ವಿಟರ್ ಮೂಲಕ ಮಾಹಿತಿಯನ್ನು ಕೊಟ್ಟ ತಕ್ಷಣವೇ ಅದಕ್ಕೆ ಅನೇಕ ಮಂದಿ ಕೂಡ ಟ್ವೀಟ್ ಅನ್ನು ಕೂಡ ಮಾಡಿರುವಂಥದ್ದು, ತಮ್ಮ ಖುಷಿಯನ್ನು ಮತ್ತು ಸಂತಸವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು. ಟ್ರಾಫಿಕ್ ಪೊಲೀಸರಿಗೆ ಧನ್ಯವಾದವನ್ನು ಹೇಳುವಂತಹ ಕೆಲಸವನ್ನು ಕೂಡ ಜನ ಮಾಡುವಂಥದ್ದು. ಯಾಕಂತಂದ್ರೆ ಟ್ರಾಫಿಕ್ ಕಿರಿಕಿರಿಯಿಂದ ಗಂಟೆಗಟ್ಟಲೆ ಎಲ್ಲಿ ಬೇಕಲ್ಲಿ ಜಾಮ್ ಆಗ್ತಾ ಇತ್ತು. ಎಲ್ಲೋ ಒಂದು ಕಡೆ ಆಂಬ್ಯುಲೆನ್ಸ್ ಹೋಗೋದಕ್ಕೂ ಕೂಡ ಅನೇಕ ಬಾರಿ ಎಡವಟ್ಟಾಗ್ತಾ ಇತ್ತು. ಅನೇಕ ಜನ ಪ್ರಾಣವನ್ನು ಕೂಡ ಕಳೆದುಕೊಂಡಿದ್ರು. ಟ್ರಾಫಿಕ್ನಲ್ಲಿ ಸಿಕ್ಕಾಕೊಂಡಾಗ ಗಾಡಿಗಳು ಮೂವ್ಮೆಂಟ್ ಆಗೋದಿಲ್ಲ. ಹೀಗಾಗಿ ಆಸ್ಪತ್ರೆಗೆ ಸರಿಯಾದ ಸಮಯಕ್ಕೂ ಕೂಡ ತಲುಪದಂತಹ ಪರಿಸ್ಥಿತಿ ಬೆಂಗಳೂರಿನಲ್ಲಿ ನಿರ್ಮಾಣವಾಗಿತ್ತು. ಅಂತಹ ಒಂದು ಪರಿಸ್ಥಿತಿಯನ್ನ ಮತ್ತು ಜನರಿಗೆ ಆಗ್ತಾ ಇರುವಂತಹ ಏನು ಸಮಸ್ಯೆ ಏನಿದೆ ಅದನ್ನ ಸಂಪೂರ್ಣವಾಗಿ ಸರಿಪಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸಂಚಾರಿ ಪೊಲೀಸರು ಅನೇಕ ಯೋಜನೆಗಳನ್ನ ಇನ್ನೂ ಮುಂದೆ ಕೂಡ ಹಾಕೊಳ್ಳೋದಾಗಿ ಕೂಡ Zee News ಕನ್ನಡ ಜೊತೆ ಸಲೀಂ ಅವರು ಕೂಡ ಮೊನ್ನೆ ತಾನೇ ಮಾತನಾಡಿದ್ರು. ಆ ಬಗ್ಗೆ ನಾವು ಕೂಡ ಅವರನ್ನ ಪ್ರಶ್ನೆ ಮಾಡಿದ್ವಿ. ಈಗ ಅದಕ್ಕೆ ಪುಷ್ಟೀಕರಿಸುವಂತೆ ಅದಕ್ಕೆ ಒಂದು ಒಂದು ರೀತಿಯಲ್ಲಿ ಒಂದು ಕಡೆ ಸಂಪೂರ್ಣವಾಗಿ ಎಲ್ಲೋ ಒಂದು ಕಡೆ ಟ್ರಾಫಿಕ್ ಪೊಲೀಸರು ಕೂಡ ಸಿದ್ಧಗೊಂಡಿದ್ದಾರೆ ಅನ್ನೋದಕ್ಕೆ ಈಗ ಒಂದು ಸಣ್ಣ ಉದಾಹರಣೆ ಸಿಕ್ಕಿರುವಂತದ್ದು. ಎಲ್ಲಾ ಜನ ಕೂಡ ಆ ಟ್ರಾಫಿಕ್ ಪೊಲೀಸರಿಗೆ ಅಭಿನಂದನೆಯನ್ನ ಸಲ್ಲಿಸ್ತಾ ಇರುವಂತದ್ದು. ಥ್ಯಾಂಕ್ ಯು ಸೋ ಮಚ್ ವಿಶ್ವನಾಥ್ ನಿಮ್ಮೆಲ್ಲ ಅಪ್ಡೇಟ್ಗಾಗಿ. प्रतिक्षणद सुद्दिगागि जी कन्नड न्यूज़ ऐप डाउनलोड माडि. लाइव टीवी लेटेस्ट अपडेट्स, एंटरटेनमेंट, लाइफस्टाइल, टेक्नोलॉजी सुद्दि निम्म अंगैयल्लि.